ಅಕ್ಟೋಬರ್ ಹದಿಮೂರರಂದು ಶುಕ್ರನು ತುಲಾರಾಶಿಯನ್ನ ತೊರೆದು ವೃಶ್ಚಿಕ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಮತ್ತು ಈಗ ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ಬುಧನು ವೃಶ್ಚಿಕ ರಾಶಿಯಲ್ಲಿ ಸಾಕ್ತಾ ಇರ್ತಾನೆ ಇದರಿಂದಾಗಿ ವೃಷಿಕಾ ರಾಶಿಯಲ್ಲಿ ಶುಕ್ರ ಮತ್ತು ಬುಧ ಗ್ರಹಗಳ ಸಂಯೋಗವಿರುತ್ತದೆ ಜ್ಯೋತಿಷದಲ್ಲಿ ಶುಕ್ರ ಗ್ರಹವನ್ನ ಲಕ್ಷ್ಮೀ ದೇವಿಯ ಪ್ರತಿನಿಧಿ ಅಂತ ಕರೀತಾರೆ ಮತ್ತು ಬುಧ ಗ್ರಹವನ್ನ ವಿಷ್ಣುವಿನ ನಾರಾಯಣ ರೂಪದ ಪ್ರತಿನಿಧಿ ಅಂತ ಹೇಳಿ ಪರಿಗಣಿಸಲಾಗುತ್ತದೆ ಎರಡು ರಾಶಿಗಳ ಸಂಯೋಗವನ್ನು ಲಕ್ಷ್ಮೀನಾರಾಯಣ ಯೋಗ ಅಂತ ಕರೀತಾರೆ ಇದು ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟವನ್ನ ಹೆಚ್ಚು ಮಾಡುತ್ತೆ ಬುಧ ಶುಕ್ರರ ಸಂಯೋಗದಿಂದಾಗಿ ಮೂರು ರಾಶಿಯ ಜನರು ದೀಪಾವಳಿಯ ಮೊದಲು ಶ್ರೀಮಂತರಾಗಬಹುದು ಮೊದಲನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಶುಕ್ರ ಮತ್ತು ಬುಧ ಸಂಯೋಗದಿಂದ ವೃಶ್ಚಿಕ ರಾಶಿಯಲ್ಲಿ ರೂಪುಗೊಂಡ ಲಕ್ಷ್ಮೀನಾರಾಯಣ ಯೋಗದ ಪ್ರಭಾವವು ಅತ್ಯಂತ ಶುಭಕರವಾಗಿರುತ್ತದೆ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಬರೋದ್ರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ನಿಕಟ ಸಂಬಂಧಿ ಅಥವಾ ಸ್ನೇಹಿತರ ಸಹಾಯದಿಂದ ನಿಮ್ಮ ಬಾಕಿ ಉಳಿದಿರುವಂತಹ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಸಮಾಜ ಸೇವೆಯಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ಸಮಾಜದಲ್ಲಿ ಗೌರವ ಕೂಡ ಸಿಗುತ್ತದೆ ಉದ್ಯಮಿಗಳ ಬಳಿ ಎಲ್ಲೋ ಹಣ ಸಿಕ್ಕಿ ಹಾಕಿಕೊಂಡ್ರೆ ಅದು ಕೂಡ ಸಿಗುತ್ತದೆ ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತದೆ ಆರೋಗ್ಯವೂ ಕೂಡ ನಿಮ್ಮನ್ನ ಹಿಂಬಾಲಿಸುತ್ತದೆ ಎರಡನೇದಾಗಿ ಕನ್ಯಾ ಕನ್ಯಾ ರಾಶಿಯವರಿಗೆ ಬುಧ ಹಾಗೂ ಶುಕ್ರನ ಸಂಯೋಗವು ಬಹಳ ಫಲದಾಯಕವಾಗಿರುತ್ತದೆ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಹೆಚ್ಚಿನ ಲಾಭವನ್ನ ಪಡೆಯುತ್ತಾರೆ ವ್ಯಾಪಾರ ಸಭೆಗಳಲ್ಲಿ ಯಶಸ್ಸು ಇರುತ್ತದೆ ಮತ್ತು ಹೊಸ ಗ್ರಹಗಳ ಸೇರಿಸಲಾಗುತ್ತದೆ ಉದ್ಯೋಗದಿಂದ ಬೋನಸ್ ಜೊತೆಗೆ ಉಡುಗೊರೆಗಳು ಕೂಡ ಸಿಗುತ್ತದೆ ಸಂಬಳವೂ ಕೂಡ ಹೆಚ್ಚಾಗಬಹುದು ವೈವಾಹಿಕ ಜೀವನದಲ್ಲಿ ಹಣದಿಂದ ಉಂಟಾಗಿರುವಂತಹ ಒತ್ತಡದಿಂದ ನೀವು ಪರಿಹಾರವನ್ನ ಕಂಡ್ಕೊಳ್ತೀರಾ ನಿಮ್ಮ ಸರಿಯಾದ ಪ್ರಯತ್ನದಿಂದಾಗಿ ಬಹಳಷ್ಟು ಹಣವನ್ನ ಪಡೆಯುವಂತಹ ಸಾಧ್ಯತೆ ಇದೆ ಕೊನೆಯದಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಸಮಯವು ಅನುಕೂಲಕರವಾಗಿರುತ್ತದೆ ಉದ್ಯೋಗದಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಅದನ್ನ ಪರಿಹರಿಸಬಹುದಾಗಿದೆ ಉದ್ಯೋಗದ ನಿರೀಕ್ಷೆಯಲ್ಲಿರುವವರಿಗೆ ಹೊಸ ಉದ್ಯೋಗದ ಅವಕಾಶ ದೊರೆಯುತ್ತದೆ ವಿದೇಶ ಪ್ರವಾಸದ ಸಾಧ್ಯತೆಯೂ ಕೂಡ ಇದೆ ವೃತ್ತಿಯಲ್ಲಿ ಹೊಸ ಅವಕಾಶಗಳನ್ನ ಪಡೀತೀರಿ ನಿಮ್ಮ ಕೆಲಸವನ್ನ ಪ್ರಶಂಸಿಸಲಾಗುತ್ತದೆ ನಿಮ್ಮನ್ನ ಗೌರವಿಸುತ್ತಾರೆ ಹಠಾತ್ ಆರ್ಥಿಕ ಲಾಭವ ಸಾಧ್ಯತೆ ಕೂಡ ಇದೆ ಹಳೆಯ ಸಾಲವನ್ನ ಮರುಪಾವತಿ ಮಾಡುವಲ್ಲಿ ನೀವು ಯಶಸ್ವಿಯಾಗ್ತೀರಾ ಹೊಸ ಹೂಡಿಕೆಯನ್ನ ಮಾಡಲು ಕೂಡ ಇದು ಉತ್ತಮವಾದ ಸಮಯವಾಗಿದೆ